फ्रेंड्स नानीव बोनाक्यूर हेयर मास्क यूज हाय फ्रेंड्स नानु इंडो एशियन ग्रोसरी स्टोर बंदी ऑनियन कंडीशनर ऑनियन हेयर ऑयल ओग्रणे बॉक्स आगे दोखला सो कीनवा नानी बंदा तरसीर सो नादले टूटी फ्रूटी टूटी फ्रूटी हाय फ्रेंड्स वेलकम बैक टू अनदर व्लॉग होप एल्लरू चेन्नागिद्दीरा अंत अंदुकोंडिद्दीनि इवत्तु सैटरडे सो नंदु वीकली वन्स डीप क्लीनिंग इरतर डेली नार्मल क्लीनिंग इद्दे इरुत्ते सो डीप क्लीनिंग इदे इवत्तु सो डीप क्लीनिंग माड्कोंता इद्दीनि बन्नि वीडियोन स्टार्ट माडोण हाय फ्रेंड्स नानु इवाग बोनाक्यूर हेयर मास्क यूज माड्ता इद्दीनि इदन्न नानु वीकली वन्स अप्लाई माड्तीनि ನೋಡ್ತಾಯಿರ್ಬೋದು ಇಲ್ಲಿ ಬಂದಾಗಿಂದನೂ ಯೂಸ್ ಮಾಡ್ತಾಯಿದ್ದೀನಿ ವೀಕ್ಲಿ ಒನ್ಸ್ ಮಧ್ಯದಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಆಗಿತ್ತು ಮತ್ತೆ ಯೂಸ್ ಮಾಡ್ತಾಯಿದ್ದೀನಿ ಸೋ ಸ್ವಲ್ಪ ತಗೊಂಡಿದ್ದೀನಿ ಇವಾಗ ಇದನ್ನು ಅಪ್ಲೈ ಮಾಡ್ತೀನಿ हेयर मास्क ना वीकली वन सप्लाई माड़ा दु तुम्बाने इम्पोर्टेंट सो केलोब्रु कूदलू ड्राई इरते फ्रीजी आगिरते डैमेज्ड आगिरते सो इवरेला मस्ट एंड शुड हेयर मास्क ना अप्लाई माड़ले बेकु नीवु होरगड़े इंदने तगोंबंद अप्लाई माड़तीरी अंत एनिल्ला मनेलादरू कूड़ा नीवु होम रेमिडी हेयर मास्क गळन्नु माड्कोंडु कूड़ा यूज माड़बहुदु सो नीवु हेयर मास्क ना वीकली वन्स यूज माड़ोद्रिंद निम्म कूदलू हैड्रेट आगिरुत्ते मॉइश्चराइज आगिरुत्ते देन शाइनी आगू कूड़ा काणुत्ते सो वीकली वन्स नानंतु हेयर मास्क यूज माड़े माड्तीनि देन निमगे एनादरू डैंड्रफ इदे सो निमगे निम्म हेयर रिक्वायरमेंट मेले निमगे याव तर मास्क बेकु अंत पर्चेस माड़ी यूज इला अंतंद्रे मनेलू कूड़ा माड़कोंडु नीवु यूज माड़बहुदु हेयर मास्क अप्लाई माड़ी वंदु 20 मिनट्स आदमेले स्नान माड़कोंबेकु सो अष्टरोळगे मने क्लीन माड़कोंडिरोण अंत बंदिदीनि एंड नानु वीकली वन्स क्लीन माड़कोळ्ळोद्रिंद अष्टेनु गलीजागि एनु इरोदिल्ल क्विक आगि क्लीन माड़बहुदु एंड ई तर नंदु कंप्यूटर टेबल आगिरबहुदु चेर आगिरबहुदु सेंटर टेबल टिवि क्याबिनेट देन टिवि प्रतियोंदुनु कूड नानु क्लीन माड्कोंतीनि सेंटर टेबल मेले ना डेली ऊट अद्र मेले माड़ोद्रिंद बेळग्गे ब्रेकफास्ट लंच डिनर मूर टाइम अस्टे नानु आगे तक्षणने ओरिसिकोंबेकागुत्ते ಹಾಗೆ ಮನೆ ಕ್ಲೀನ್ ಮಾಡಬೇಕಾದ್ರೆ ನಮ್ಮ ಅಕ್ಕನ ಕಾಲ್ ಬಂತು ನನ್ನ ಮಗಂಗೆ ಅಂದ್ರೆ ನಮ್ಮ ಅಕ್ಕನ ಪಾಪುಗೆ 3 ಮಂತ್ಸ್ ಫೋಟೋಶೂಟ್ ಮಾಡ್ತಾ ಇದ್ಲು ಸೋ ಹೇಗಾಗಿದೆ ಏನು ಅಂತ ಕೇಳೋದಕ್ಕೆ ಕಾಲ್ ಮಾಡಿದ್ಲು ಹಾಗೆ ಡಿಸ್ಕಷನ್ ಮಾಡ್ಕೊಂತ ನನ್ನ ಮನೆ ಕ್ಲೀನು ಕೂಡ ಮಾಡ್ತಾ ಇದ್ದೀನಿ ಹಾಗೆ ಪಾಪುನ ಆಟ ಆಡಿಸ್ಕೊಂತ ನಾನು ಕೂಡ ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ ನಿಮಗೆ ಯಾರಿಗಾದರೂ ಮನೆ ಕ್ಲೀನ್ ಮಾಡೋದು ಇಷ್ಟ ಇಲ್ಲ ಅಂತ ಅಂದರೆ ನೀವು ಅದನ್ನು ಇಂಟ್ರೆಸ್ಟಿಂಗ್ ಮಾಡ್ಕೊಳ್ಳೇಬೇಕಾಗತ್ತೆ ಯಾಕಂದರೆ ಬೇರೆ ಆಪ್ಷನ್ ಇಲ್ಲ ಮನೆಯಲ್ಲಿ ಯಾರೂ ಇಲ್ಲ ನಾವೇ ಮಾಡಬೇಕು ಅಂದಾಗ ಮಾಡಲೇಬೇಕಲ್ವಾ ಹಾಗೆ ಗಲೀಜಾಗಿ ಇಟ್ಕೊಳ್ಳೋದಕ್ಕಾಗಲ್ಲ ಸೊ ಏನು ಮಾಡ್ಬೋದು ಅಂದರೆ ನಿಮ್ಗೆ ಇಷ್ಟ ಆಗಿರೋ ಸಾಂಗ್ ಅಥವಾ ಏನಾದರೂ ಆಗಿರ್ಬೋದು ಪಾಡ್ಕ್ಯಾಸ್ಟ್ ಟಿವಿಲಿ ಪ್ಲೇ ಮಾಡಿಬಿಟ್ಟು ಕೇಳಿಸ್ಕೊಂತ ಕೆಲಸ ಮಾಡ್ಬೋದು ಇಲ್ಲ ಅಂತಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರ ಜೊತೆಗಾದರೂ
ಕಾಲ್ ಮಾಡಿಕೊಂಡು ಮಾತಾಡ್ಕೊಂತಾನು ಕೂಡ ಮನೆ ಕೆಲಸ ಮಾಡ್ಕೊಬೋದು. ಇಲ್ಲ ನೀವು ಇಯರ್ಪಾಡ್ಸ್ ಹಾಕೊಂಡ್ಬಿಟ್ಟು ಕೂಡ ಏನಾದರೂ ಕೇಳಿಸ್ಕೊತ ಹಾಗೂ ಕೂಡ ಕೆಲಸ ಮಾಡ್ಬೋದು. ನಾನು ಈ ಥರ ಫ್ಯಾಮಿಲಿ ಜೊತೆಗೆ ಮಾತಾಡ್ಕೊತ ಇಲ್ಲ ಅಂತಂದರೆ ಯಾವುದಾದ್ರೂ ಸಾಂಗ್ ಕೇಳ್ಕೊತಾನೆ ಕೆಲಸ ಮಾಡೋದು. ಹೇಗೆ ಟೈಮ್ ಹೋಯಿತು ಅನ್ನೋದೇ ಗೊತ್ತಾಗೋದಿಲ್ಲ. ಅದಕ್ಕೆ ಹೊರಗಡೆ ತುಂಬ ಚಳಿ ಇತ್ತು, ರಣಧೀರ್ ಏನೋ ಓದ್ಕೊತಾ ಇದ್ದಾರೆ, ಸೊ ಚಳಿ ಆಗ್ತಾ ಇದೆ ಅಂತ ಬೆಡ್ಶೀಟ್ ಹೊಚ್ಕೊಂಡ್ಬಿಟ್ಟು ಓದ್ಕೊತ ಮಲ್ಕೊಂಡಿದ್ದಾರೆ. ಆ್ಯಂಡ್ ನಾನು ಅಷ್ಟೇ ಚಳಿ ಆಗ್ತಾ ಇತ್ತು ಅಂತ ನಂದು ಅದು ನೀತಂಕ ಇರೋ ಡ್ರೆಸ್ಸು ಪ್ಯಾಂಟ್ ಹಾಕ್ಕೊಂಡ್ಬಿಟ್ಟು ಚಳಿಗೆ ಕೆಲಸ ಮಾಡ್ತಾ ಇದ್ದೀನಿ. ಆ್ಯಂಡ್ ಟಿ ವಿಗೆ ನಾನು ಯಾವುದೇ ರೀತಿಯ ಸ್ಪ್ರೇನ ಮಾಡಿಬಿಟ್ಟು ನಾನು ಟಿ ವಿನ ಬೆಟ್ಟಾಗಿ ಕ್ಲೀನ್ ಮಾಡ್ಕೊಳ್ಳಲ್ಲ. ಸೊ ಡ್ರೈ ಆಗಿರೋದ್ರಲ್ಲೇ ಕ್ಲೀನ್ ಮಾಡ್ಕೊತೀನಿ, ಮತ್ತು ಟಿ ವಿ ಏನಾದರೂ ಡ್ಯಾಮೇಜ್ ಆಗಿಬಿಟ್ರೆ ಅಂತ ಭಯ ಅದಕ್ಕೆ. ಬೆಡ್ರೂಮಲ್ಲೂ ಅಷ್ಟೇ, ಬೆಡ್ ಸೈಡ್ ಟೇಬಲ್ ಆಗಿರ್ಬೋದು, ದೆನ್ ಪ್ಲ್ಯಾಂಟ್ಗಳು ಅಷ್ಟೇ ಗಲೀಜಾಗಿರತ್ತಲ್ಲ ಅದನ್ನು ಕೂಡ ಒರೆಸ್ಕೊಂಡ್ಬಿಟ್ಟು, ವೇಯಿಂಗ್ ಸ್ಕೇಲ್ ಲ್ಯಾಂಪ್ ಆಗಿರ್ಬೋದು, ದೆನ್ ಫ್ಯಾನ್ ಇದೆ ಅಲ್ಲಿ ಸೊ ಅದು ಕೂಡ, ದೆನ್ ಡ್ರೆಸ್ಸರ್ ಆಗಿರ್ಬೋದು, ಎಲ್ಲದನ್ನು ಕೂಡ ಬೆಡ್ಡು ಎಲ್ಲದನ್ನು ಡಸ್ಟ್ ಮಾಡ್ಕೊತಾ ಇದ್ದೀನಿ. ಸ್ಪ್ರೇ ಬಾಟಲಿಗೆ ಲಿಕ್ವಿಡ್ ನಾನು ಹೊರಗಡೆಯಿಂದ ತಂದಿರೋದನ್ನ ಹಾಕಿಲ್ಲ, ನಾನೇ ಮನೇಲಿ ಮಾಡ್ಕೊಂಡಿದ್ದೀನಿ. ಏನೇನು ಹಾಕ್ಕೊಂಡಿದ್ದೀನಿ ಅಂತ ಅಂದರೆ, ವಾಟರ್ ಹಾಕಿದ್ದೀನಿ, ಅದಾದಮೇಲೆ ಡಿಶ್ ವಾಷಿಂಗ್ ಲಿಕ್ವಿಡನ್ನು ಹಾಕ್ಕೊಂಡಿದ್ದೀನಿ, ಪಾತ್ರೆ ತೊಳೆಯೋಕ್ಕೆ ಲಿಕ್ವಿಡ್ ಇರುತ್ತಲ್ಲ ಅದನ್ನೇ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ವೆನೆಗರನ್ನು 2 tablespoons ಹಾಕ್ಕೊಂಡಿದ್ದೀನಿ, 3-4 drops ಲೆಮನನ್ನು ಕೂಡ ಸ್ಕ್ವೀಸ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನಾನಿಲ್ಲಿ ಎಸೆನ್ಷಿಯಲ್ ಆಯಿಲನ್ನು ಹಾಕ್ಕೊಂಡಿದ್ದೀನಿ, ಲ್ಯಾವೆಂಡರ್ ಎಸೆನ್ಷಿಯಲ್ ಆಯಿಲನ್ನು. ಸೊ ನಿಮಗೆ ಯಾವ ಎಸೆನ್ಷಿಯಲ್ ಆಯಿಲ್ ಇಷ್ಟ ಆಗುತ್ತಲ್ಲ ನೀವು ಅದನ್ನು ಹಾಕ್ಕೊಳ್ಬೋದು. ಆ್ಯಂಡ್ ಇಲ್ಲಿ ಎಸೆನ್ಷಿಯಲ್ ಆಯಿಲ್ ಹಾಕೋ ಪರ್ಪಸ್ ಏನು ಅಂತ ಅಂದರೆ, ಸ್ಮೆಲ್ ಚೆನ್ನಾಗಿ ಬಿಡುತ್ತೆ. ನೀವು ಎಲ್ಲೆಲ್ಲಿ ಸ್ಪ್ರೇ ಮಾಡಿ ಕ್ಲೀನ್ ಮಾಡ್ಕೊತೀರ ಅಲ್ಲ ಅಲ್ಲಿ ಸ್ಮೆಲ್ ತುಂಬ ಚೆನ್ನಾಗಿ ಆ ಎಸೆನ್ಷಿಯಲ್ ಆಯಿಲಿಂದ ಸ್ಮೆಲ್ ಬರುತ್ತೆ, ಅದಕ್ಕೆ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಲಿಕ್ವಿಡನ್ನು ಕೂಡ ನಾನು ಡೈರೆಕ್ಟಾಗಿ ಎಲ್ಲಿ ಕ್ಲೀನ್ ಮಾಡ್ತೀನೋ ಅಲ್ಲಿ ಸ್ಪ್ರೇ ಮಾಡ್ತಾ ಇಲ್ಲ. ಈ ಥರ ಟಿಶ್ಯೂ ಕ್ಲೀನ್ ಮಾಡಿಕೊಂಡ್ರೆ ಟಿಶ್ಯೂ, ಇಲ್ಲಾಂತಂದರೆ ವೈಪ್ಸಲ್ಲಿ ಕ್ಲೀನ್ ಮಾಡಿಕೊಂಡ್ರೆ ವೈಪ್ಸಿಗೆ ಸ್ಪ್ರೇ ಮಾಡಿಬಿಟ್ಟು ನಾನು ಕ್ಲೀನ್ ಮಾಡ್ಕೊತಿದ್ದೀನಿ. ಆ್ಯಂಡ್ ಅದಾದಮೇಲೆ ಈ ಥರ ಡೋರ್ಸ್ ಎಲ್ಲ ಇರುತ್ತಲ್ಲ, ಸೊ ಅದನ್ನು ಕೂಡ ನಾವು ಕ್ಲೀನ್ ಮಾಡ್ಕೊಬೇಕು. ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಆದರೂ ಈ ಥರ ಲಾಕ್ ಮಾಡೋದಿರತ್ತಲ್ಲ, ಸೊ ಕ್ಲೀನ್ ಮಾಡಿಕೊಂಡ್ರೆ ಕ್ಲೀನ್ ಆಗಿರುತ್ತೆ. ಕಿಚನಲ್ಲಿ ನಾನು ಆಯಿಲ್ ಎಲ್ಲ ಹಾಕೋದಕ್ಕೆ ಇದು 360 degree ರೊಟೇಟಿಂಗ್ ಟ್ರೇ ಇಟ್ಟಿದ್ದೀನಲ್ಲ, ಅದನ್ನಂತೂ ವೀಕ್ಲಿ ಒನ್ಸ್ ಕ್ಲೀನ್ ಮಾಡ್ಕೊಳ್ಳೇಬೇಕು, ಯಾಕಂದರೆ ಆಯಿಲ್ ಎಲ್ಲ ಇಡೋದ್ರಿಂದ ಗಲೀಜಾಗ್ತಾನೆ ಇರುತ್ತೆ. ಸ್ನಾನ ಎಲ್ಲ ಮಾಡ್ಕೊಂಡು ಆದಮೇಲೆ ಪೂಜೆ ಸಾಮಾನನ್ನು ತೊಳಿತಾ ಇದ್ದೀನಿ, ಯಾಕಂದರೆ ಇವತ್ತು ಅಂಬಾಸೆ ಆಗಿರೋದ್ರಿಂದ ಪೂಜೆ ಸಾಮಾನೆಲ್ಲ ತೊಳ್ಕೊಂಡ್ಬಿಟ್ಟು ದೇವ್ರಿಗೆ ಪೂಜೆ ಮಾಡೋಣ ಅಂತ ಬೇಗ ಬೇಗ ಪೂಜೆ ಸಾಮಾನನ್ನು ವಾಶ್ ಮಾಡ್ಕೊತಾ ಇದ್ದೀನಿ. ಕ್ಲೀನಿಂಗ್ ಅಂತ ಅಂದರೆ ಮನೆ ಕ್ಲೀನಿಂಗ್ ಅಷ್ಟೇ ಇರೋದಿಲ್ಲ, ವಾಶ್ರೂಮ್ ಕ್ಲೀನಿಂಗನ್ನು ಕೂಡ ನಾನು ಬಂದೇ ದಿನವೇ ಇಟ್ಕೊಂಡು ಬಿಡ್ತೀನಿ. ಆ್ಯಂಡ್ ಕ್ಲೀನಿಂಗ್ ಡೇ ಇದ್ದಾಗ ನಾನು ಬೆಳಗ್ಗೆ ಬೇಗ ಎದ್ದಿದ ತಕ್ಷಣವೇ ನಾನು ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀನಿ. ವೀಕ್ಲಿ ಒನ್ಸ್ ಮಾಡೋದಲ್ಲ, ಸೊ ಅವತ್ತಿನ ದಿನ ನಾನು ವರ್ಕೌಟಿಗೆ ಹೋಗೋದಿಲ್ಲ, ಯಾಕಂದರೆ ನನಗೆ ಈ ಕೆಲಸಗಳೇ ವರ್ಕೌಟ್ ಆಗಿಬಿಡತ್ತೆ. ಆ್ಯಂಡ್ ವರ್ಕೌಟ್ ಮಾಡಿ ಬಂದು ಮತ್ತೆ ನಾನು ಈ ಕೆಲಸ ಮಾಡೋದು ನಂಗೆ ಟಯರ್ಡು ಅನಿಸತ್ತೆ, ಅದಕ್ಕೆ ನಾನು ಅವತ್ತಿನ ದಿನ ವರ್ಕೌಟ್ ಮಾಡಲ್ಲ. ಬೆಳಗ್ಗೆ ಎದ್ದಿದ ತಕ್ಷಣ 7-7.5 7:30 ಅಷ್ಟೊತ್ತಿಗೆ ಬಿಸಿನೀರು ಕುಡಿದ್ಬಿಟ್ಟು ಕೆಲಸನ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀನಿ. ನಾನೊಂದು 7:30 ಸ್ಟಾರ್ಟ್ ಮಾಡಿದ್ರು ಒಂದು 11 ಅಷ್ಟೊತ್ತಿಗೆ ಎಲ್ಲ ಆಗೋಗ್ಬಿಟ್ಟಿರುತ್ತೆ, ತಿಂಡಿ ಮಾಡ್ಕೊತಾ ಇರ್ತೀನಿ. ದೆನ್ ಕ್ಲೀನಿಂಗ್ ಅಂತ ಅಂದರೆ ಇಡೀ ದಿನಾನೂ ಕೆಲಸ ಮಾಡ್ಕೊತಾ ಇರೋದಲ್ಲ, ಸೊ ಈಸಿಯಾಗಿ ಮಾಡ್ಕೊಬೇಕಲ್ವಾ, ಅದಕ್ಕೆ ಬೆಳಗ್ಗೆ ಸ್ಟಾರ್ಟ್ ಮಾಡಿಬಿಟ್ಟು ಒಂದು 11 ಅಷ್ಟೊತ್ತಿಗೆ ಎಲ್ಲ ಮುಗಿಸಿ ನಾನು ತಿಂಡಿ ತಿನ್ಕೊತ ರಿಲ್ಯಾಕ್ಸ್ ಆಗಿ ಕೂತ್ಕೊತೀನಿ. ರಣಧೀರಿಗೆ ಕಾಫಿ ಮಾಡ್ತಾ ಇದ್ದೀನಿ. ಆ್ಯಂಡ್ ಬ್ರೇಕ್ಫಾಸ್ಟಿಗೆ ನಾನು ಜಸ್ಟ್ ಆ್ಯಪಲ್ ಮತ್ತು ಆಲ್ಮಂಡ್ಸ್ನ ಕೊಡ್ತಾ ಇದ್ದೀನಿ. ಹಿಂದಿನ ದಿನ ನೈಟ್ ಡಿನ್ನರಿಗೆ ಸ್ವಲ್ಪ ಹೆವಿಯಾಗೇ ತಿಂದಿದ್ರು, ಸೊ ಅದಕ್ಕೆ ಲೈಟಾಗಿ ಏನಾದರೂ ಕೊಡು ಅಂತ ಹೇಳಿದ್ರು, ಅದಕ್ಕೆ ಆ್ಯಪಲ್ ಆ್ಯಂಡ್ ಆಲ್ಮಂಡ್ಸ್ ಅದರ ಜೊತೆಗೆ ಕಾಫಿ ಕೊಡ್ತಾ ಇದ್ದೀನಿ.
ಪೂಜೆ ಸಾಮಾನೆಲ್ಲ ವಾಶ್ ಮಾಡ್ಕೊಂಡು ಬಂದಿದ್ನಲ್ಲ ಅದನ್ನು ಕೂಡ ಎಲ್ಲದನ್ನು ಇಟ್ಬಿಟ್ಟು ಗಂಧ ಅರಿಶಿನ ಕುಂಕುಮ ಹೂವು ಎಲ್ಲದನ್ನ ಇಟ್ಬಿಟ್ಟು ಪೂಜೆನ ಮಾಡ್ತಾ ಇದ್ದೀನಿ. ಆ್ಯಂಡ್ ಅಗರ್ಬತ್ತಿ ಖಾಲಿ ಆಗಿಬಿಟ್ಟಿತ್ತು ಊದಿನ ಕಡ್ಡಿ, ಸೊ ಅದಕ್ಕೆ ನಾನು ಲೋಬಾನನ ಹಚ್ಚಿಬಿಟ್ಟು ಪೂಜೆ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಕಂಟಿನ್ಯೂಯೇಷನ್ ವಿಡಿಯೋನ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಈ ವಿಡಿಯೋ ಆಲ್ರೆಡಿ 12 minutes ಆಗಿದೆ, ಸೊ ಅದನ್ನು ಕೂಡ ಆ್ಯಡ್ ಮಾಡಿದ್ರೆ ಇನ್ನೂ ಲೆಂತಿ ಆಗಿಬಿಡತ್ತೆ ಅದಕ್ಕೆ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಗ್ರಾಸರಿ ಶಾಪಿಂಗ್ ಎಲ್ಲಿ ಹೋಗಿ ಮಾಡಿದೆ, ಗ್ರಾಸರಿ ಆ್ಯಂಡ್ ವೆಜಿಟೇಬಲ್ ಶಾಪಿಂಗ್ ಏನೇನು ತೊಗೊಂಡೆ, ಹೇಗೆ ಜೋಡಿಸ್ಕೊಂಡೆ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಫ್ರೆಂಡ್ಸ್. ಬಾಯ್.